ಹಾಯ್ ಹಲೋ, ನಾನು ಎಂಜೆ ಲಲಿತಾ. ನಾನು ನಿಮಗೆ ಇವಾಗ ಬದನೇಕಾಯಿ ಗೊಜ್ಜು ಯಾವ ಥರ ಮಾಡ್ಕೋಬೇಕು ಅಂತಂದು ತೋರಿಸ್ತಾ ಇದ್ದೀನಿ. 3-4 ಟೊಮೊಟ, 1-3 ಬದನೇಕಾಯಿ, 1-7 ಹಸಿಮೆಣಸಿನ್ಕಾಯಿ, ಬೇಕಾಗುವಂಥ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, 1-2 ಈರುಳ್ಳಿ, ಈರುಳ್ಳಿ 2, ಸ್ವಲ್ಪ ಉಪ್ಪು. ಈಗ ನಾವು ಈ ಹುಣಸೆ ಹಣ್ಣು ಇದೆಯಲ್ಲ, ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ನೋಡಿ, ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇಸ್ಕೋಬೇಕು ನೋಡಿ. ಇದನ್ನು ಅಷ್ಟೊತ್ತಿಗೆ ಅದು ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಈ ಥರ ಫ್ರೈ ಆಗಬೇಕು ನೋಡಿ. ಬದನೇಕಾಯಿ ಎಲ್ಲ ಸಾರು ಮಾಡದೇ ಇರೋವಾಗ ನಾವು ಅರ್ಜೆಂಟ್ಗೆ, ದಪ್ಪ ಬದನೇಕಾಯಿ ಇದ್ದರೂ ಚೆನ್ನಾಗಿರುತ್ತೆ. ನಾನು ದಪ್ಪ ಇರಲಿಲ್ಲ, ಸಣ್ಣ ಇದೆ, ಅದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಇದು ಅಷ್ಟೆ ಸುಟ್ಕೋಬೇಕು, ಎಣ್ಣೆ ಏನು ಹಾಕೋಷ್ಟಿಲ್ಲ. ನಾನು ಎಣ್ಣೆ ಹೆಂಚ್ ಮೇಲೆ ಇಟ್ಟಿರೋದಕ್ಕೆ ನಿಮ್ಗೆ ಎಣ್ಣೆ ಆಗಿದೆ, ಎಣ್ಣೆ ಏನು ಹಾಕೋಷ್ಟಿಲ್ಲ. ಈ ಸುಟ್ಕೋಬೇಕು ಎಲ್ಲನೂ. ಮೊದಲಾಗಿದ್ದರೆ ಇದ್ಲ ಮೇಲೆ ಸುಟ್ಕೊತಾಯಿದ್ರು, ನಮ್ಗೆ ಇವಾಗ ಇದ್ಲಿರಲ್ಲ, ಅದಕ್ಕೆ ನಾನು ಸುಮ್ಮನೆ ಹಿಂಗೆ ಎಣ್ಣೆ ಏನು ಹಾಕಬಾರ್ದು, ಬರೀ ಹಂಗೆ ಸುಟ್ಕೋಬೇಕು ನೋಡಿ. ಮೆತ್ತಗಾಗಬೇಕು ಬದನೇಕಾಯಿ, ಇದು ಆಗಿರುತ್ತೆ ಟೊಮೆಟೊನು ಮೆಣಸಿನ್ಕಾಯಿ. 1 ಬೆಳ್ಳುಳ್ಳಿ ನೋಡಿ, ಈ ಥರ ಜಜ್ಜಿರುವಂಥ ಬೆಳ್ಳುಳ್ಳಿ ಸ್ವಲ್ಪ, 1 ಬೆಳ್ಳುಳ್ಳಿ ಜಜ್ಜಿಕೋಬೇಕು ನೋಡಿ. ಈ ಥರ ಈ ಹುಣಸೆಹಣ್ಣು ಚೆನ್ನಾಗಿ ಚುಟ್ಕೋಬೇಕು ನೋಡಿ. ಈ ಹುರುಳಿ ಇದ್ದರೆ ಚಿಕ್ಕ ಹುರುಳು, 1 kg ಇರುತ್ತಲ್ಲ ಚಿಕ್ಕ, ಅದರಲ್ಲಿ ಈ ಥರ ಮಾಡ್ಕೋಬೋದು ನೋಡಿ. ಎಲ್ಲ ಚೆನ್ನಾಗಿ ನುಣ್ಣಗಿಸ್ಕೊಂಡ್ಬಿಡ್ಬೇಕು ನೋಡಿ, ಅದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ನೋಡಿ. ನಮಗೆ ಮೆಣಸಿನ್ಕಾಯಿನೂ ಮತ್ತು ಇದು ಬರೀ ಹೆಂಚು ಮೇಲೆ ಹಾಕ್ಕೋಬೇಕು, ಎಣ್ಣೆ ಏನು ಹಾಕ್ಬಾರ್ದು, ಹಂಗೆ ಮಾಡ್ಕೋಬೇಕು. ಸಾರು ಮಾಡದೇ ಇರೋವಾಗ 1 ಟೈಮ್ಗೆ ನಾವು ಈ ಥರ ಮಾಡ್ಕೊಂಬಿಡ್ಬೋದು ನೋಡಿ. ಈ ಥರ ಮಾಡಿಕೊಂಡು ಒಂದೊಂದು ಟೊಮೆಟೊನೇ ನೀರಿಗೆ ಹಾಕ್ಕೊಂಬಿಡ್ಬೇಕು. ಹಿಂಗೆ ಬದನೇಕಾಯಿ ಜಾಸ್ತಿ ಬೇಕು ಅನ್ನೋರಿಗೆ ಜಾಸ್ತಿ ಹಾಕ್ಕೊಳ್ಳಿ, ನಾನು ಬದನೇಕಾಯಿ ಕಡಿಮೆ ಹಾಕ್ಕೊಂಡಿದ್ದೀನಿ. ದೊಡ್ಡ ಬದನೇಕಾಯಿ ಇದ್ರೂ ಸಾಕು, ಚೆನ್ನಾಗಿರುತ್ತೆ ನೋಡಿ. ಆಫ್ ಮಾಡ್ಕೊಂಬಿಡಬೇಕು. ನೋಡಿ ಈ ಥರ ಚುಟ್ಕೋಬೇಕು ಎಲ್ಲ ಟೊಮೊಟೊ ಎಲ್ಲನೂ, ಮತ್ತು ಈರುಳ್ಳಿ, ಉಪ್ಪು, ಕಲ್ಲುಪ್ಪು ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಕೊಂಡು ಹಿಂಗೆ ಚುಟ್ಕೊಂಬಿಡ್ಬೇಕು ಚೆನ್ನಾಗಿ. ಈ ಕೈಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ಚಳಿಗೆ ಮಳೆಯಲ್ಲಿ ಈ ಥರ ಗೊಜ್ಜುಗಳು ಮಾಡ್ಕೋಬೇಕು ನೋಡಿ, ಹಸಿ ಗೊಜ್ಜು ಥರ. ಇದು ನೀವು ಟೊಮೊಟೊ ಜಾಸ್ತಿ ಬೇಡ ಅನ್ನೋರು ಹುಳಿ ಹಾಕ್ಕೊಡಿ, ನಾನು ಟೊಮೊಟೊ ಜಾಸ್ತಿ ಹಾಕ್ಕೊತೀನಿ, ಯಾಕಂದರೆ ನಾನು ಹುಣಸೆಹಣ್ಣು ಜಾಸ್ತಿ ಉಪಯೋಗಿಸಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪು ನೋಡಿ, ಇದು ಎಲ್ಲ ಹಾಕ್ಕೊಂಡು ನೋಡಿ ಎಲ್ಲ ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ನೋಡಿ, ಇದು ಚುಟ್ಕೊಂಡ್ಬಿಡ್ಬೇಕು ನೋಡಿ. ಹಿಂಗೆ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ, ಒಂದ್ಸಲ ಟ್ರೈ ಮಾಡಿ. ಇದು ಗೊಜ್ಜು ಚೆನ್ನಾಗಿರುತ್ತೆ, ಈ ಬದನೇಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನಾನು ಹುಣಸೆಹಣ್ಣು ಜಾಸ್ತಿ ಹಾಕಲ್ಲ, ಯಾಕಂದರೆ ನನಗೆ ಹುಣಸೆಹಣ್ಣು ಆಗಲ್ಲ, ಅದಕ್ಕೆ ನಾನು ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹುಣಸೆಹಣ್ಣು ಕಡಿಮೆ ಮಾಡ್ಕೊತೀನಿ. ನೀವು ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ಳೋರು 2 ಟೊಮೊಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಗೊಜ್ಜು ರೆಡಿ, ಹುಣಸೆಹಣ್ಣು ಗೊಜ್ಜು ರೆಡಿ. ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು ನೋಡಿ. ಇದಕ್ಕೇನು ಒಗ್ಗರಣೆ ಏನು ಬೇಡ, ಹಿಂಗೆ ಹಾಕ್ಕೋಬೇಕು. ತುಪ್ಪ ಹಾಕ್ಕೋಬೇಕು ಬಿಸಿ ಬಿಸಿ ಅನ್ನಕ್ಕೆ, ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಗೊಜ್ಜು ನೋಡಿ. ಇದು ಗೊಜ್ಜು, ಬದನೇಕಾಯಿ ಗೊಜ್ಜು ಸರಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಹಿಂಜೆ ಲಲಿತ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಹಿಂಜೆ ಲಲಿತ.